ಎಲ್ಲರಿಗೂ ನಮಸ್ಕಾರ. ಅಂಜಲಿ ಅಡುಗೆ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಅಂಜಲಿ. ಇವತ್ತಿನ ರೆಸಿಪಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿ. ಸೊ ನಮಗೆ ಸಮ್ಮರಲ್ಲಿ ಎಷ್ಟೇ ತಿಂದರೂ ನಮಗೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಮತ್ತು ಎನರ್ಜಿ ಬರುತ್ತೆ ನಮಗೆ ಈ ರೆಸಿಪಿ ಮಾಡ್ತಿಂದರೆ. ಸೊ ಹಾಗಾದರೆ ಈ ರೆಸಿಪಿಗೆ ಏನೆಲ್ಲ ತೊಗೊಂಡಿದ್ದೀನಿ ಮತ್ತು ಮಾಡುವ ವಿಧಾನ ನೋಡೋಣ ಬನ್ನಿ. ನಮಗೆ ನೋಡಿ, ಸಮ್ಮರಲ್ಲಿ ದ್ರಾಕ್ಷಿ ಮತ್ತು ಎಳ್ನೀರಿಂದ ನಾವು ಮಾಡಿರುವಂತಹ ರೆಸಿಪಿ ತುಂಬಾ ಆರೋಗ್ಯಕರವಾಗಿರುತ್ತೆ, ಒಂದು ಸೂಪರಾಗಿರೋವಂತಹ ಹಲ್ವಾ. ನೋಡಿ, ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಎಳ್ನೀರು. ಎರಡು ಎಳ್ನೀರನ್ನು ನಾನು ಒಡೆದು ನೀರನ್ನು ಇಟ್ಕೊಂಡಿದ್ದೀನಿ. ನಾವು ಯಾವ ರೀತಿ ಎಳ್ನೀರು ತೊಗೋಬೇಕಂದ್ರೆ ನೋಡಿ, ಈ ರೀತಿ ಗಂಜಿಯಾಗಿ ಇರಬೇಕು, ಆ ರೀತಿ ಗಂಜಿ ಎಳ್ನೀರು ಇರುವಂಥದ್ದು ನಾವು ತೊಗೊಬೇಕು. ನೋಡಿ, ಎರಡು ಎಳ್ನೀರಲ್ಲಿ ಬಂದಂತಹ ಗಂಜಿ ಇದು, ಇದನ್ನು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡೋದು ಅಂದರೆ, ಒಂದು ಬೌಲ್ ಇಟ್ಕೊಂಡು ಮುಕ್ಕಾಲು ಕಪ್ ಆಗೋಷ್ಟು ನಾನು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಸೊ ಮೆಕ್ಕೆಜೋಳದ ಹಿಟ್ಟಂತಾರಲ್ವಾ, ಅದನ್ನು ತೊಗೊಂಡಿದ್ದೀನಿ. ಈ ಕಾರ್ನ್ಫ್ಲೋರ್ ತೊಗೊಂಡಿರೋವಂತಹ ಬೌಲಲ್ಲೇ ಮುಕ್ಕಾಲು ಬೌಲ್ ಆಗೋಷ್ಟು ಎಳ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರೇನು ಹಾಕೋದು ಬೇಕಾಗಿಲ್ಲ, ಬರೀ ಎಳ್ನೀರಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ತಂಪಾಗಿರುತ್ತೆ. ನೋಡಿ, ಈಗ ಆ ಮುಕ್ಕಾಲು ಕಪ್ಪು ಕಾರ್ನ್ಫ್ಲೋರ್ಗೆ ಮುಕ್ಕಾಲು ಕಪ್ ಎಳ್ನೀರು ಹಾಕ್ಬಿಟ್ಟು ನಾನು ಈಗ ಇದನ್ನು ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ ಈ ರೀತಿ, ನೋಡಿ ಈಗ ಎಳ್ನೀರು ಗಂಜಿ ಏನಿದೆ ಅಲ್ವಾ, ಅದನ್ನು ತಗೊಂಡು ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎಳ್ನೀರಿಂದ ಮಾಡಿರೋ ಅಲ್ವಾ ತುಂಬಾ ಹೊಟ್ಟೆಗೆ ತಂಪು ಕೊಡುತ್ತೆ. ಹಾಗೆಯೇ ಕೆಲವರು ಎಳ್ನೀರು ಕುಡಿದು ಸೊ ಈ ಗಂಜಿಯನ್ನು ತಿಂದೇ ಬಿಸಾಕ್ಬಿಡ್ತಾರೆ. ಇದರಲ್ಲಿ ತುಂಬ ಎನರ್ಜಿ ಆಗಿರುವಂತಹ ಅಂಶಗಳಿರುತ್ತೆ ಮತ್ತು ತುಂಬ ಪ್ರೋಟೀನ್ ಇರುತ್ತೆ, ಅದರಿಂದ ತಿಂದೇ ಇರೋರು ಈ ರೀತಿ ಮಾಡ್ಕೋಬೋದು. ನೋಡಿ, ಈಗ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಆ ಎಳ್ನೀರು ಗಂಜಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಸೊ ಆ ಪೇಸ್ಟ್ ಮಾಡಲಿಕ್ಕೂ ಸಹ ನಾನು ಎಳ್ನೀರನ್ನೇ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮುಕ್ಕಾಲು ಕಪ್ಪು, ಸೊ ನಾವು ಕಾರ್ನ್ಫ್ಲೋರ್ ಕಲಸಿದ್ರಲ್ವ, ಅದಕ್ಕೆ ಮುಕ್ಕಾಲು ಕಪ್ಪು. ಟೋಟಲ್ ಈಗ ಒಂದೂವರೆ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಪೇಸ್ಟ್ ಮಾಡಿಬಿಟ್ಟು ಒಂದು ದಪ್ಪ ತಳ ಇರುವಂತಹ ಬಾಂಡ್ಲಿಗೆ ಸೇರಿಸ್ಕೊಬೇಕಾಗುತ್ತೆ. ಸೊ ಈಗ ಇನ್ನೂ ಉಳಿದಂತಹ ಎಳ್ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಟೋಟಲಿ ಇಲ್ಲಿ ನಾನು ಎರಡು ಮೂರು ಕಪ್ ಆಗೋಷ್ಟು ಎಳ್ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ನಾನು ಆ ಬೌಲಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಆ ಬೌಲಲ್ಲಿ ಮೂರು ಕಪ್ ಎಳ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕಲಸಿಟ್ಕೊಂಡಿರೋಂತಹ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ರಲ್ವ ಎಳ್ನೀರಿನ ಗಂಜಿ, ಸೊ ಅದರ ಜೊತೆ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಬೆರ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಡ್ಬೇಕು. ಈಗ ರೆಡಿಯಾಗಿದೆ ನೋಡಿ, ಈ ರೀತಿ ಮಾಡ್ಕೊಬೇಕು. ನೋಡಿ, ನಾನು ಮುಕ್ಕಾಲು ಕಪ್ಪು ಕಾರ್ನ್ಫ್ಲೋರ್ ತೊಗೊಂಡಿದ್ನಲ್ವ, ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಸಕ್ಕರೆಯನ್ನು ಕಮ್ಮಿನೇ ಹಾಕ್ಕೊಳ್ಬೇಕು, ಯಾಕಂದರೆ ಎಳ್ನೀರು ಗಂಜಿಯಲ್ಲೂ ಸ್ವೀಟ್ ಇರುತ್ತೆ ಮತ್ತು ಎಳ್ನೀರಲ್ಲೂ ಸ್ವೀಟ್ ಇರುತ್ತಲ್ವ, ಅದರಿಂದ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗುತ್ತೆ ಸ್ವೀಟು. ಮುಕ್ಕಾಲು ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ನೋಡಿ ಈ ರೀತಿ, ಈಗ ಸ್ಟೌ ಮೇಲೆ ಇಟ್ಕೊಂಡು ಹೈ ಫ್ಲೇಮಲ್ಲಿ ಸ್ವಲ್ಪ ಒಂದು 5 ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಹೈ ಫ್ಲೇಮಲ್ಲಿ ನೋಡಿ ಈ ರೀತಿ ತಿರುಗಿಸ್ತಾ ಬರಬೇಕು. ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಸೊ ಗಂಟಾಗ್ಬಿಡುತ್ತೆ. ಸೊ ಅದರಿಂದ ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಬರಬೇಕು. ನೋಡಿ ಈ ರೀತಿ ಈಗ ಕಲ್ಲರ್ ಚೇಂಜ್ ಆಗ್ತಾ ಬಂದಿದೆ, ಹಾಗೆ ಗಟ್ಟಿನೂ ಆಗ್ತಾ ಇದೆ. ಸ್ವಲ್ಪ ಈ ಸ್ಟೌವನ್ನು ಒಂದು ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ತಿರುಗಿಸ್ತಾ ಬರಬೇಕು. ಸ್ವಲ್ಪ ಚೆನ್ನಾಗಿ ನಾವು ಆದಷ್ಟು ಕೈ ಬಿಡಬಾರ್ದು, ಸೊ ಕೈ ಬಿಟ್ಟರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಬೇಗ. ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ಟೈಮಲ್ಲಿ ನೋಡಿ 2 ಟೀಸ್ಪೂನ್ ಆಗಷ್ಟು ತುಪ್ಪವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇನ್ನೇನು ಒಂದು 75% ಇದು ಆಗ್ತಾ ಬಂದಿದೆ ನೋಡಿ. ಈಗ ನೋಡಿ ಈ ರೀತಿ ಬಬಲ್ಸ್ ಬರಬೇಕು. ನಾವು ಏನಿದೆ ಆ ಮಿಶ್ರಣ ನೋಡಿ ಈ ರೀತಿ ತೆಗೆದ್ರೆ
ಮೇಲಿಂದ ಆರಾಮಾಗಿ ಕೆಳಗಡೆ ಬರಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೋ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸರಿ. ಸೊ ಈಗ ನೋಡಿ, ದ್ರಾಕ್ಷಿಯನ್ನು ನಾನು ಒಂದು 100 ಗ್ರಾಮ್ ದ್ರಾಕ್ಷಿಯನ್ನು ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಆ ಮಧ್ಯೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ, ಮಧ್ಯೆ ಸಿಗುತ್ತಲ್ವ, ಆಗ ತುಂಬ ಆರೋಗ್ಯಕರವಾಗೂ ಇರುತ್ತೆ. ನೋಡಿ, ಈಗ ಫೈನಲ್ಲಿ ರೆಡಿಯಾಗಿದೆ. ಈ ರೀತಿ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪವನ್ನು ನಾವು ಸ್ಪ್ರೆಡ್ ಮಾಡಿಕೊಂಡು, ತುಪ್ಪ ಎಣ್ಣೆ ನೀವೇನು ಬೇಕಾದರೂ ಹಾಕ್ಕೊಳ್ಬೋದು. ಈಗ ಮಾಡಿಟ್ಕೊಂಡಿರೋಂತಹ ಮಿಶ್ರಣವನ್ನು ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ನಾವು ಒಂದೇ ರೀತಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಸ್ಟಿಕ್ಕಿಂದ. ನೋಡಿ, ಈ ರೀತಿ ಇದನ್ನು ನಾವು ಒಂದು 2 ಅವರ್ ಸೆಟ್ ಆಗ್ಲಿಕ್ಕೆ ಬಿಟ್ಬಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೋಬೋದು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಸೊ ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಸೊ ಈಗ ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪೀಸಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೆ ನೋಡಿದ್ರೇ ತಿನ್ನಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಆರೋಗ್ಯಕರವಾಗಿರುತ್ತೆ. ಎಳನೀರಿನ ಹಲ್ವಾ ಅಂದರೆ ನಾವು ಯಾವುದೇ ರೀತಿ ನೀರು ಸೇರಿಸಲಿಲ್ಲ, ಹಾಗೆಯೇ ಎಳನೀರಿಂದ ಮಾಡಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು. ಸೊ ನೋಡಿದ್ರಲ್ವ, ಈಗ ಕೈಯಲ್ಲಿ ಇಟ್ಕೊಂಡ್ರೆ ಹಾಗೆ ಬಳುಕುತ್ತೆ, ಆ ರೀತಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದ.